ವೆಲ್ಕಮ್ ಬ್ಯಾಕ್ ಟು ಧನುಷ್ ಟಾಕ್. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಗೋಸ್ಕರನೇ ನಾನು ಒಂದು ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಪಿ ಡಿ ಎಫ್ ಇದರಲ್ಲಿ 1 ಮಾರ್ಕ್ಸು, ಹಾಗೆ 2 ಮಾರ್ಕ್ಸಿಗೆ ಮತ್ತು 3 ಮಾರ್ಕ್ಸಿಗೆ ಕ್ವೆಶನ್ನು ಮತ್ತು ಆನ್ಸರ್ ಎರಡೂ ಇದೆ. ಸೊ ನಾನು ಡೈರೆಕ್ಟಾಗಿ ಇದನ್ನು ಓದ್ಕೊಂಡ್ರೆ ನಾನು ಪಾಸ್ ಆಗ್ತೀನಾ? ಖಂಡಿತ ಪಾಸ್ ಆಗಲ್ಲ, ಫೇಲ್ ಆಗ್ಬಿಡ್ತೀರಾ. ನಾನು ಕೆಲವು ಟಿಪ್ಸನ್ನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿ, ಆವಾಗ ಖಂಡಿತ ಎಲ್ಲರೂ ಪಾಸ್ ಆಗ್ತೀರಾ. ಏನಾಗುತ್ತೆ ಅಂದರೆ, ಕ್ವೆಶನ್ಸ್ ಇಲ್ಲಿ ಓದ್ತೀವಿ, ಆನ್ಸರ್ ಓದ್ತೀವಿ, ಕೊನೆಗೆ ಒಂದು ಕೆಲವು ಸಲ ಆನ್ಸರು ಆ ಟೈಮಲ್ಲಿ ನೆನಪೇ ಬರೋದಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀವಿ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ. ಸೊ ಮತ್ತೆ ಇನ್ನೊಂದು ಸಲ ಫೇಲ್ ಆಗೋ ಪರಿಸ್ಥಿತಿ ಬಂದುಬಿಡುತ್ತೆ. ಹೇಗೆ ಓದಬೇಕು, ಲ್ಯಾಂಗ್ವೇಜಸ್ಸನ್ನು ಹೇಗೆ ಓದಬೇಕು ಅಂದರೆ, ಈಗ ನೋಡಿ ನೀವೇನು ಮಾಡ್ತೀರಾ ಅಂದರೆ, ಈಸಿ ಚಾಪ್ಟರನ್ನು, ಅವಾಗಿಂದ ಇಲ್ಲಿ ನಾಯಿ ಬೊಗಳ್ತಾನೆ ಇದೆ, ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆವಾಗಲೇ ನಾನು 2 ಸಲ ವೀಡಿಯೋ ಮಾಡಿ ಡಿಲೀಟ್ ಮಾಡಿದ್ದೀನಿ, ಯಾಕಂದರೆ ನಾನು ಪಾಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ಏನು ಹೇಳಿದೆ ಅಂತಲೇ ಮರ್ತೋಗ್ತಾ ಇದ್ದೀನಿ. ಸೊ ಪ್ಲೀಸ್ ಇಗ್ನೋರ್ ಮಾಡಿ, ಆ ನಾಯಿ ಬೊಗಳ್ತಾನೆ ಇದೆ ಅವಾಗಿಂದ, ಒಂದು 2 ಅವರ್ಸಿಂದ ಬೊಗಳ್ತಾ ಇದೆ. ನಿಮಗೆ ಆ ಸೌಂಡ್ ಕೇಳಿಸಿದ್ರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ, ಯಾಕಂದರೆ ನನಗೆ ಆಲ್ರೆಡಿ ಐ ಆಮ್ ರಿಯಲಿ ವೆರಿ ಫೆಡಪ್ ಆಗಿಬಿಟ್ಟಿದ್ದೀನಿ ನಾನು. ನೋಡಿ ಇವಾಗ ಮತ್ತೆ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ. ಸೊ ನಾನು ಏನು ಹೇಳಿದೆ ಅಂದರೆ, ಈಸಿ ಚಾಪ್ಟರನ್ನು ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಆ ಲೆಸನನ್ನು ನೀವು ಓದ್ತೀರಾ. ಒಂದು ಸಲ ಓದಿ, ಖಂಡಿತ ಅರ್ಥ ಆಗಲ್ಲ. 2 ಸಲ ಓದಿ, 3 ಸಲ ಓದಿ, ಒಂದು 5 ಸಲ ಓದಿ. ಎಲ್ಲಾದರೂ ಹಾರ್ಡ್ ವರ್ಡ್ಸ್ ಇದ್ದರೆ ಅದು ಅಂಡರ್ಲೈನ್ ಮಾಡಿ ಡಿಕ್ಷನರಿ ತೊಗೊಂಡು ಅದರಲ್ಲಿ ಮೀನಿಂಗ್ ನೋಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದನ್ನೇ ನೀವೇನು ಮಾಡ್ತೀರಾ, ಆ ಬುಕ್ ಓಪನ್ ಮಾಡಿಕೊಂಡೆ ಅದನ್ನು ಫುಲ್ಲು ನಿಮ್ಮ ಮದರ್ ಟಂಗಲ್ಲಿ ಒಂದ್ಸಲ ನೀವು ಹೇಳ್ಕೊಂಡ್ಬಿಡ್ತೀರಾ. ಹೇಳ್ಕೊಂಡು ಮತ್ತೆ ಅದನ್ನು ನೀವು ಮದರ್ ಟಂಗಲ್ಲಿ ಹೇಳ್ಕೊಂಡಿರ್ತೀರಲ್ವ, ಅದು ನಿಮಗೆ ಸ್ಟೋರ್ ಆಗಿಬಿಟ್ಟಿರುತ್ತೆ. ಅದನ್ನು ನೀವು ಮತ್ತೆ ಇಂಗ್ಲೀಷಲ್ಲಿ ಹೇಳ್ಕೊಳ್ಳಿ, ಆ ಸ್ಟೋರಿ ಫುಲ್ಲು ನಿಮ್ಗೆ ಕಂಪ್ಲೀಟಾಗಿ ಬಂದುಬಿಡುತ್ತೆ. ಆ ರೀತಿ ಫಸ್ಟು ಈಸಿ ಇರೋ ಚಾಪ್ಟರ್ಸ್ನೆಲ್ಲ ಮುಗಿಸ್ಕೊಂಬನ್ನಿ, ಆಮೇಲೆ ಲಾಸ್ಟಲ್ಲಿ ಕೊನೆಗೆ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಇರುವಂಥ ಚಾಪ್ಟರನ್ನು ನೀವು ಓದ್ಕೊಳ್ಳಿ. ಆಮೇಲೆ ಏನು ಮಾಡ್ತೀರಾ, ಇವಾಗ ಒಂದು ಚಾಪ್ಟರ್ ನೀವು ಓದಾಯಿತು, ನಿಮಗೆ ಅರ್ಥ ಆಯಿತು, ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿದೆ ಅಂದಾಗ, ಇಲ್ಲಿ ಲೆಸನ್ ವೈಸ್ ಕೊಟ್ಟಿದ್ದೀನಿ ನಾನು, ಆ್ಯಕ್ಚುಲಿ ಲೆಸನ್ ವೈಸ್ ಇದೆ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಅಂತೇಳಿ ಲೆಸನ್ ವೈಸ್ ಇದೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಕ್ವೆಶನನ್ನು ಓದಿ, ನೀವೇ ನಿಮ್ಮ ಆನ್ಸರ್ ಓನ್ ಆನ್ಸರ್ ಹೇಳೋದಕ್ಕೆ ಟ್ರೈ ಮಾಡಿ, ನೀವು ಆವಾಗ ನಿಮಗೆ ಖಂಡಿತ ಬರುತ್ತೆ ಈ ಆನ್ಸರು ಓನ್ ಆನ್ಸರು. ನೋಡಿ ಇವಾಗ ನಾರ್ಮಲಾಗಿ ಲ್ಯಾಂಗ್ವೇಜಲ್ಲಿ ನಾವು ಬಂದುಬಿಟ್ಟು ಆನ್ಸರ್ಗಳನ್ನು ಓನ್ ಆನ್ಸರೇ ಬರೀಬೋದು, ಕೀ ಆನ್ಸರಲ್ಲಿ ಇರೋ ಹಾಗೆ ಬರೆಯೋಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ನಿಮ್ಮ ವರ್ಡ್ಸ್ಗಳಲ್ಲಿ ಕರೆಕ್ಟ್ ಆಗಿದ್ದರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಬಟ್ ಸೈನ್ಸಲ್ಲಿ ಆಗಲ್ಲ, ಡೆಫಿನೇಷನ್ ಅಂದರೆ ಡೆಫಿನೇಷನ್ನೇ ನಾವು ಬರೀಬೇಕಾಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಬಂದುಬಿಟ್ಟು ನಾವು ಓನಾಗಿ ಬರೆಯುವಂಥದ್ದು. ಸೊ ಸ್ವಲ್ಪ ನೀಟಾಗಿ ಸೆಂಟೆನ್ಸನ್ನು ತಪ್ಪಿಲ್ಲದೆ ಬರೆದ್ರೆ ಮುಗ್ದೋಯ್ತು. ಸೊ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರೋ ಅದನ್ನು ನೀವು ಆ ರಿಲೇಟೆಡ್ ಕ್ವೆಶನ್ಗೆ ನೀವು ಬರೀತಾ ಹೋಗ್ತೀರಾ. ಸೊ ದಟ್ ಈಸ್ ಅ ಈಸಿ ವೇ. ಮತ್ತೇನು ಮಾಡ್ತೀವಿ ನಾರ್ಮಲಾಗಿ ಅಂದರೆ, ಲಾಂಗ್ ಆನ್ಸರ್ಸನ್ನ ನಾವು ಟಚ್ಚೇ ಮಾಡೋದಿಲ್ಲ. ನೀವು ಅದನ್ನೇ ನೀವು ಬರೀಬೇಕು. ಇವಾಗ ಒಂದು ನಿಮಗೆಲ್ಲ ಚಾಪ್ಟರು ಗೊತ್ತಿದೆ, 6 ಆಪ್ಷನ್ ಇರುತ್ತೆ, ಅದರಲ್ಲಿ ಯಾವುದು ಈಸಿ ಇರುತ್ತೆ, ಒಂದು ಖಂಡಿತ ಈಸಿ ಇರೋದು ಕೊಟ್ಟೇ ಕೊಟ್ಟಿರ್ತಾರೆ, ಒಂದು ಸ್ವಲ್ಪ ಟಫ್ ಇರೋದು ಕೊಟ್ಟಿದ್ರು ಕೊಟ್ಟಿರ್ಬೋದು. ನೀವು ಈಸಿ ಇರೋದನ್ನು, ಸ್ಟೋರಿ ಥರ ಇರೋದನ್ನು ನೀವು 6 ಆಪ್ಷನಲ್ಲಿ ತೊಗೊಂಡು ನೀವು ಬರೀತೀರಾ. ಅಲ್ಲಿ ಅಷ್ಟು ಬರೆದಾಗ ಏನು ಫುಲ್ ಆನ್ಸರ್ ಕುತ್ಕೊಂಡು ಓದ್ಕೊಂಡಿರ್ತಾರಾ? ಖಂಡಿತ ಇಲ್ಲ. ಒಂದೆರಡು ಲೈನ್ ಅಲ್ಲಿ ಕರೆಕ್ಟಾಗಿರುತ್ತೆ, ಮಧ್ಯ ಲೈನೆಲ್ಲೋ ರಿಲೇಟೆಡ್ ಬರೆದಿರ್ತೀರಾ, ಖಂಡಿತ ಮಾರ್ಕ್ಸ್ ಕೊಟ್ಟೇ ಬಿಡ್ತಾರೆ. ನಿಮ್ಮ ಮಾರ್ಕ್ಸ್ನ ಅವ್ರು ಕೊಡಲೇಬೇಕು. ಸೊ ನೀವು ಎದುರ್ಕೋಬಿಡಿ, ಇವನು ಆನ್ಸರ್ ರಾಂಗ್ ಆಗಿಬಿಡುತ್ತಾ, ರಾಂಗೋ ಕರೆಕ್ಟೋ ನೀವು ಬರೀತೀರಾ ಅಷ್ಟೆ. ಏನು ಆ ಲೆಸನ್ನಿಗೆ ಇವಾಗ ಇಲ್ಲಿ ಒಂದು ಯಾವುದದು ಈ ಲೆಸನಿಂದ ಸಿ ವಿ ರಾಮನ್ದು ಒಂದು ಕ್ವೆಶನ್ ಇದೆ, ನೀವು ಸಿ ವಿ ರಾಮನ್ ಕ್ವೆಶನ್ಗೆ ನೀವು ಬೇರೆ ಲೆಸನಿಂದ ಆನ್ಸರ್ ಬರೆದ್ರೆ ಅದು ರಾಂಗು. ಸಿ ವಿ ರಾಮನ್ ಸ್ವಲ್ಪ ರಿಲೇಟೆಡ್ ಆಗಿರೋ ಅಂಥದ್ದು, ನಿಮ್ಗೇನು ಗೊತ್ತಿರುತ್ತಾ ದೊಡ್ಡ ಆನ್ಸರಲ್ಲಿ ನೀವು ಬರೆದು ಬಿಡಿ, ಖಂಡಿತ ಅಲ್ಲಿ ಮಾರ್ಕ್ಸ್ ನಿಮಗೆ ಅಟ್ಲೀಸ್ಟ್ 4 ಮಾರ್ಕ್ಸಲ್ಲಿ ನಿಮಗೆ 2 ಆದರೂ ಕೊಡಲ್ವಾ, 3 ಆದರೂ ಕೊಡಲ್ವಾ? ಎಷ್ಟೋ ಸಲ 1-2 ಮಾರ್ಕ್ಸಲ್ಲಿ ನಾವು ಫೇಲ್ ಆಗಿಬಿಡ್ತೀವಲ್ವಾ? ಸೊ ನೀವು ಈಸಿಯಾಗಿ ಪಾಸ್ ಆಗ್ತೀರಾ. ಆಮೇಲೆ ಗ್ರಾಮರ್, ನಾನು ಆ್ಯಕ್ಚುಲಿ ಆನ್ಸರ್ ಕೀನ ಚೆಕ್ ಮಾಡಿದೆ, ಅಲ್ಲಿ ಗ್ರಾಮರ್ಗಳೆಲ್ಲ ಇದೆ, ಒಂದು 16-20 ಮಾರ್ಕ್ಸಿಗೆ ಗ್ರಾಮರೇ ಇದೆ. ಏನದು ಕ್ವೆಶನ್ ಟ್ಯಾಗಿತ್ತು, ಆರ್ಟಿಕಲ್ ಇತ್ತು, ಹಾಗೆ ಪ್ರಿಪೋಸಿಷನ್ನು, 1 ವರ್ಡು, ಪ್ರಿಫಿಕ್ಸು, ಆಮೇಲೆ ಪ್ಯಾಸಿವ್ ವಾಯ್ಸ್ ಇತ್ತು, ಹಾಗೆ ಅಸರ್ಟಿವ್ ಚೇಂಜ್ ಇನ್ ಟು ಅಸರ್ಟಿವ್ ಸೆಂಟೆನ್ಸು, ಲೆಟರ್ ರೈಟಿಂಗ್ ಇದೆ, ಎಸ್ಸೆ ರೈಟಿಂಗ್ ಇದೆ. ಎಸ್ಸೆ ರೈಟಿಂಗಿನ ಬಿಡಬೇಡಿ. ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಂದರೆ 2019 ತೊಗೊಳ್ಳಿ, 2020 ತೊಗೊಳ್ಳಿ, ಹಾಗೆ ಈ ವರ್ಷದ್ದು ಅಷ್ಟು ಎಸ್ಸೆ ರೈಟಿಂಗ್ ಇರೋದನ್ನೆಲ್ಲ ನೀವು ಬರ್ಕೊಂಡು ಅದನ್ನು ನೀವೇನು ಗೂಗಲ್ ಸರ್ಚ್ ಮಾಡಿದರೆ ಕೆಲವು ಪಾಯಿಂಟ್ಸ್ಗಳು ಸಿಗುತ್ತೆ, ಅದನ್ನು ನೀವು ಬರೀರಿ ಈಸಿಯಾಗಿ. ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಎಸ್ಸೆಗೆ 5 ಮಾರ್ಕ್ಸ್ ಇದೆ, ಲೆಟರ್ ರೈಟಿಂಗಿಗೆ 5 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಅಲ್ಲೇ. ಸೊ ಎಷ್ಟು ಈಸಿಯಾಗಿ ಪಾಸ್ ಮಾಡ್ಬೋದು, ಆರಾಮಾಗಿ ಎಲ್ಲರೂ ಪಾಸ್ ಆಗ್ಬೋದು. ಮ್ಯಾಮ್ ಇದನ್ನು ನೀವು ಕೊಟ್ಟಿದ್ದೀರಾ ಪಾಸಿಂಗ್ ಪ್ಯಾಕೇಜು, ನಾನು ಓದಿದಿರ ಪಾಸ್ ಆಗ್ತೀನಾ?
ಓದಬೇಡಿ, ಇದನ್ನು ಫಸ್ಟೇ ಓದಬೇಡಿ. ಫಸ್ಟು ನೀವು ಚಾಪ್ಟರನ್ನು ತೆಗೆದು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ಲೆಸನ್ಗಳನ್ನು ಓದ್ತಾ ಬನ್ನಿ. ಒಂದು ಲೆಸನ್ ಆದ ತಕ್ಷಣ ಈ ಪಿ ಡಿ ಎಫ್ ಲಿಂಕನ್ನು ಓಪನ್ ಮಾಡಿಕೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡಿ. ದಟ್ ಈಸ್ ಅ ಈಸಿ ಮೆಥಡ್. ಆಮೇಲೆ ಪೋಯಮ್ ಮೆಮರೈಸೇಷನ್ನು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಈ ಪೋಯಮ್ ಮೆಮರೈಸ್ ಮಾಡಿ ಅಂತ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದ್ಕೊಳ್ಳಿ. ಸೊ ಈಸಿ ಆಗಿಬಿಡುತ್ತೆ. ಇದನ್ನು ನಾನು ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಹಾಗೆ 2022 ಕ್ವಶನ್ ಪೇಪರಿಂದು ಕೀ ಆನ್ಸರು ಸಹ ನಾನು ಹಾಕಿರ್ತೀನಿ. ಸೊ ಅದನ್ನು ನೀವು ಓಪನ್ ಮಾಡಿ ನೀವು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ, ನಾನು ಕೆಲವು ಗ್ರಾಮರ್ ಕೊಟ್ಟಿದ್ದೀನಿ ಇಲ್ಲಿ. ಇಲ್ಲಿ ಮೆಮೊರೈಸೇಷನ್ ಪೋಯಮ್ ಕೆಲವು ನನಗೆ ಸಿಕ್ಕಿತ್ತು ಅಂತ ಹೇಳಿ ಇದನ್ನು ನಾನು ಆ್ಯಕ್ಚುಲಿ ರಿಸೋರ್ಸನ್ನು ಕಲೆಕ್ಟ್ ಮಾಡಿ ನಾನು ನಿಮಗೆ ಅಂತ ಇಲ್ಲಿ ನಾನು ಪಿ ಡಿ ಎಫ್ ಮಾಡಿರೋದು. ಇದನ್ನು ಯಾವುದೋ ಒಂದೋ ಎರಡೋ ಲೆಸನ್ ಮಿಸ್ ಆಗಿರಬಹುದು. ನೋಡಿ ಇಲ್ಲಿ ಗ್ರಾಮರ್ ಪಾರ್ಟು, ಇಲ್ಲಿ ಕ್ವಶನ್ ಟ್ಯಾಗ್ ಇದೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ನೇ ಕ್ವಶನ್ ಟ್ಯಾಗೆ. ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಚಿಲ್ಡ್ರನ್, ಪ್ಲೀಸ್ ಇಗ್ನೋರ್ ಮಾಡಿ. ಯಾಕಂದರೆ ನಾನು ಹೇಳಿದೆ, ಮೂರು ನಾಲ್ಕು ಸಲ ಮಾಡಿ ನಾನು ಇದನ್ನು ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಆಪ್ರೇಟ್ ಮಾಡಿ. ಕ್ವಶನ್ ಟ್ಯಾಗ್ ನೋಡಿ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಟ್ಯಾಗಿಂದ ಕ್ವಶನ್ ಎಲ್ಲೆಲ್ಲಿ ಇರುತ್ತೋ ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಹಾಗೆ ನೀವು ಪ್ರಿಫಿಕ್ಸನ್ನೆಲ್ಲ ಒಂದು ಕಡೆ ಬರ್ಕೊತೀರಾ. ಆಮೇಲೆ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಆ್ಯಸ್ ಸೂನ್ ಆ್ಯಸ್. ಇದರಲ್ಲಿ ಕೆಲವು ಕೊಟ್ಟಿದ್ದೀನಿ, ನನಗೆ ಸಿಕ್ಕಿರೋದು ಅಂದರೆ ನಾನು ಆ್ಯಕ್ಚುಲಿ ಐ ಆಮ್ ನಾಟ್ ಎ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೀಚರ್. ನಾನು ತೊಗೊಳ್ಳೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ಸೈನ್ಸು. ಸೊ ಈ ರಿಸೋರ್ಸಸ್ಗಳನ್ನು ನಾನು ಸ್ಟೂಡೆಂಟ್ಸ್ಗಳ ಹತ್ರ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಕೊಡ್ತಾ ಇರೋದು, ಅವ್ರು ಓದ್ಕೊಂಡಿದ್ದಂತೆ ಇವೆಲ್ಲ. ಸೊ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಒಂದು ಕಡೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ನೀವು ದಿನ ಓದ್ತಾ ಇದ್ದರೆ ಅವಾಗ ಈಸಿಯಾಗಿ ಅಲ್ಲಿ ನೀವು ಮಾರ್ಕ್ಸನ್ನ ಒಂದೊಂದು ಮಾರ್ಕ್ಸನ್ನು ತುಂಬ ಈಸಿಯಾಗಿ ನೀವು ತೊಗೊಂಬಿಡ್ಬೋದು. ನೋಡಿ ಕ್ವಶನ್ ಟ್ಯಾಗು, ಕ್ವಶನ್ ಟ್ಯಾಗು ಇವೆಲ್ಲ ಒಂದು ಕಡೆ ಇದೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಕೆಲವು ಮಾತ್ರ ಇದೆ. ಇನ್ನೂ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಜಾಸ್ತಿ ಇದ್ದರೆ ಮತ್ತೆ ಅದನ್ನು ಬರ್ಕೊಳ್ಳಿ. ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸು. ಸೊ ಅದು ಒನ್ ಮಾರ್ಕ್ಸಿ ಕೇಳಿದ್ದಾರೆ. ಕೆಲವು ಮಾತ್ರ ನನಗೆ ಸಿಕ್ಕಿರೋದನ್ನು ಮಾತ್ರ ಇಲ್ಲಿ ಪಿ ಡಿ ಎಫ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಲೆಟರ್ ರೈಟಿಂಗು, ಲೆಟರ್ ರೈಟಿಂಗ್ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ರವಿ ರೇಷ್ಮಾ ಅಂತ ಕೊಟ್ಟಿರ್ತಾರೆ, ಅದನ್ನು ಬಿಟ್ಬಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ನೇಮನ್ನು ಬರೆಯೋದು, ನಿಮ್ಮ ಊರ ಹೆಸರು ಬರೆದ್ಬಿಡೋದು. ಸೊ ಕಂಪ್ಲೀಟಾಗಿ ರಾಂಗ್ ಆಗಿಬಿಡುತ್ತೆ. ಇಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ನೋಡ್ಕೊಂಡು ಬರೀರಿ. ಸೊ ಇದನ್ನು ನಾನು ಲಿಂಕನ್ನು ಹಾಕಿರ್ತೀನಿ, ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ. ಹಾಗೆ ಅದು ಕೀ ಆನ್ಸರು 2022 ಹಾಕಿರ್ತೀನಿ, ಎರಡೂ ನೀವು ರೆಫರ್ ಮಾಡಿ. ಹಾಗೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು KSCCB SSLC ಬೋರ್ಡ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು 2019 2020 ಅವೆರಡೂ ನೀವು ಕೀ ಆನ್ಸರ್ನ ತೊಗೊಂಡು ಅದರಲ್ಲಿ ಇರೋದನ್ನು ಕೆಲವು ಲೆಟರ್ ರೈಟಿಂಗು ಮತ್ತು ಒನ್ ವರ್ಡ್ ಆನ್ಸರು ಅವನ್ನೆಲ್ಲ ನೀವು ರೈಟ್ ಇನ್ ಎ ಸೆಂಟೆನ್ಸ್ ಸಾರಿ ಒನ್ ವರ್ಡ್ ಅಲ್ಲ ರೈಟ್ ಇನ್ ಎ ಸೆಂಟೆನ್ಸ್ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಖಂಡಿತ ಎಲ್ಲರೂ ಪಾಸ್ ಆಗ್ತೀರಾ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಹಾಗೆ ನಿಮ್ಮ ಜೂನಿಯರ್ಸ್ಗೂ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ. ಹಾಗೆ ಅನೇಕ ಬರೀ ನಿಮ್ಮ ಟೆಂತಿಗೆ ಅಂತ ಎಲ್ಲ ಇಲ್ಲಿ ಜಾಸ್ತಿ ನಾವು ಸ್ಕೂಲ್ ಇನ್ಫಾರ್ಮೇಷನ್ ಎಜುಕೇಷನಲ್ ಇನ್ಫಾರ್ಮೇಷನ್ನು ಸಹ ಕೊಡ್ತಾ ಇರ್ತೀವಿ. ಹಾಗೆ ಕೆಲವು ಸೈನ್ಸ್ ಫ್ಯಾಕ್ಟ್ಸ್ಗಳನ್ನು ಕೆಲವು ಮೋಟಿವೇಶನ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ಎಲ್ಲದಕ್ಕೂ ನಿಮಗೆ ಒಂದೇ ಚಾನಲಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ಖಂಡಿತ ನನ್ನ ಕೈಯಲ್ಲಾದರೆ ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಚಿಲ್ಡ್ರನ್, ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.